ಸರಣಿ ದುರಂತವಾದರೂ ಎಚ್ಚೆತ್ತುಕೊಳ್ತಾ ಇಲ್ಲ ಜನ. ನಿರ್ಬಂಧವಿದ್ರೂ ಮಂಚೇನಹಳ್ಳಿ ಕೆರೆಗೆ ಪ್ರವಾಸಿಗರ ಹಿಂಡು ಬರ್ತಾ ಇದೆ. ಶ್ರೀನಿವಾಸ ಸಾಗರ ಬಳಿ ಇರುವಂತಹ ಪ್ರವಾಸಿಗರ ದಂಡು ಅಪಾಯವನ್ನು ಲೆಕ್ಕಿಸದೆ ನೀರಿಗಿಳಿದು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಷ್ಟೇ ನೀರಿನಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ಬರ ಶವ ಸಿಕ್ಕಿದೆ, ಮತ್ತೊಬ್ಬರ ಶವಕ್ಕಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಅಲ್ಲೊಂದು ಅನಾಹುತ ಆಗಿದೆ ಅಂದರೂ ಕೂಡ ಜನರು ಎಚ್ಚೆತ್ತುಕೊಳ್ಳೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜಲಾಶಯದ ಬಳಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಪೊಲೀಸರು ವಿಧಿಸಿದ್ರು. ವೀಕೆಂಡ್ ಅಂತ ಶ್ರೀನಿವಾಸ ಸಾಗರದತ್ತ ಧಾವಿಸ್ತಾ ಇದ್ದಾರೆ ಪ್ರವಾಸಿಗರು. ಹೇಗೆ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ನೀರು ಹರಿತಾ ಇರೋದನ್ನು ನೋಡೋದಕ್ಕೆ ತುಂಬ ಖುಷಿ, ಆದರೆ ನೀರಿನ ಆಳಕ್ಕೆ ಇಳಿದಾಗಲೇ ಗೊತ್ತಾಗೋದು ಅದರ ಎಫೆಕ್ಟ್ ಏನು, ಅದು ಸೃಷ್ಟಿಸುವಂತಹ ಅನಾಹುತ ಏನು ಅಂಥೇಳಿ. ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ನಿನ್ನೆ ಅಷ್ಟೇ ಅಲ್ಲಿ ಬಂದಂತಹ ಇಬ್ಬರು ಮೆಡಿಕಲ್ ವಿದ್ಯಾರ್ಥಿಗಳು ಈಜಾಡ್ಲಿಕ್ಕೆ ಹೋಗಿ ಅಲ್ಲಿ ಸಾವನ್ನಪ್ಪಿದ್ರು. ಒಬ್ಬರ ಶವ ಸಿಕ್ಕಿದೆ, ಮತ್ತೊಬ್ಬರ ಶವಕ್ಕಾಗಿ NDRF ತಂಡ ಶತಪ್ರಯತ್ನವನ್ನು ಪಡ್ತಾ ಇದೆ. ಅಲ್ಲೊಂದು ಅನಾಹುತ ಆಗಿದೆ ಅನ್ನುವಂತಹ ಒಂದು ಪರಿಜ್ಞಾನವೂ ಕೂಡ ಅಲ್ಲಿಯ ಪ್ರವಾಸಿಗರಿಗೆ ಇಲ್ಲದೇ ಇರುವಂತಹದ್ದು ನಿಜಕ್ಕೂ ಕೂಡ ಶೋಚನೀಯ.